ಸೊ ನನ್ನ ಟೇಸ್ಟ್ ಬಡ್ಸ್ ಮೇಲೆ ಎಲ್ಲ ಟೇಸ್ಟು ಹೀರ್ಕೋಬೇಕು. ನನಗೂ ತಿನ್ನಕ್ ಬಿಡು. ಐ ಲವ್ ದಿಸ್ ಕಾಫಿ, ಫುಲ್ ಟ್ಯಾಂಗಿ ಆಗಿದೆ. ವೆಜ್ ಕ್ವೆಸಿಡಿಲಾಸ್ ಅಂತ ನೀವು ಎಲ್ಲ ಮೈ ಮರ್ತು ಬಿಡ್ತೀರ. ಪುದೀನಾ ಸಬಸ್ಕಿ ಕೊತ್ತಂಬರಿ ಬೆಸ್ಟ್ ಕಾಂಬಿನೇಷನ್. ಏ ಸ್ಟ್ಯಾಂಡ್ ಹಾಕಿದ್ರು ಯಾಕೋ ಕೂತಿದ್ಯಾ ಇಲ್ಲಿಯೋ. ಓ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಸಂಜನಾ ಬುರ್ಲಿ ಮಾತಾಡ್ತಿರೋದು. ಸೊ ಕೆಲವು ವರ್ಷಗಳಿಂದ ನಮ್ಗೇನಾದ್ರೂ ತಿನ್ಬೇಕು ಅನ್ಸಿದ್ರೆ ನಮ್ಮ ಒಂದು ಕಾಮನ್ ಸಂಜೆ ಅಡ್ಡ ಅಂತ ಇರುತ್ತೆ. ಸಾಯಂಕಾಲ ನಾನು ಮತ್ತೆ ನನ್ನ ತಮ್ಮ ಇಬ್ರು ಬರ್ತಾ ಇರ್ತೀವಿ. ನಮ್ಮ ಮನೆ ಇರೋದು ಸೌತ್ ಬ್ಯಾಂಗ್ಳೂರಲ್ಲಿ. ಸೊ ಸೌತ್ ಬ್ಯಾಂಗ್ಳೂರಲ್ಲಿ ತಿನ್ನಕ್ಕೆ ತುಂಬಾನೇ ಚೆನ್ನಾಗಿರುವಂತ ಜಾಗ ಬಂದು ಬಸವನಗುಡಿ. ಸೊ ನಾವೀಗ ಬಸವನಗುಡಿಲಿ ಇದೀವಿ. ನಾವು ಯೂಶಲ್ ಆಗಿ ರೆಗ್ಯುಲರ್ ಆಗಿ ಎಲ್ಲೆಲ್ಲಿ ತಿಂತೀವಿ ಅಂತ ನಾನು ಇವತ್ತು ನಿಮಗೆ ಒಂದು ಟೂರ್ ಮಾಡಿಸ್ತೀನಿ. ಹಾಗೆ ನಾವು ಏನೇನು ತಿಂತೀವಿ ಅಂತ ನಿಮ್ಗೆ ತೋರಿಸ್ತೀನಿ. ಬೇಸಿಕಲಿ ನನಗೇನಂದರೆ ಕ್ವಾಂಟಿಟಿಗಿಂತ ಜಾಸ್ತಿ ವೆರೈಟಿ ತುಂಬ ಇಷ್ಟ. ಸೊ ನನ್ನ ಟೇಸ್ಟ್ ಬಡ್ಸ್ ಮೇಲೆ ಎಲ್ಲ ಟೇಸ್ಟು ಒಟ್ಟಿಗೆ ಒಂದೇ ಸಲ ಅದು ಹೀರ್ಕೋಬೇಕು. ಆ್ಯಕ್ಚುಲಿ ಚೆನ್ನಾಗಿರೋದು ಆ ಥರ ನಾವು ಜಾಸ್ತಿ ಎಲ್ಲ ತೀರಾ ಜಾಸ್ತಿ ಆಗ್ತೀನಲ್ಲ, ಬಟ್ ಎಲ್ಲ ಸ್ವಲ್ಪ 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 ಟೇಸ್ಟ್ ಮಾಡ್ಕೊಂಡು ಹೋಗ್ತೀವಿ. ಒಂದೊಂದು ಅಂಗಡಿಲೂ ಪಿಟ್ ಸ್ಟಾಪ್ ಇರುತ್ತೆ. ಓ ಸರಿ, ನಾನು ಇನ್ನೂ ಜಾಸ್ತಿ ಮಾತಾಡ್ತಿದ್ರೆ ಇಲ್ಲೇ ನಿಂತ್ಕೊಂಡು ಇವನು ಬೈತಾನೆ ಇವಾಗ, ಹೋಗಿ ಬಾ ಹೋಗಿ ತಿನ್ನೋಣ ಅಂತ. ಇವನು ಅದೇ ಆಸೆ ಇಟ್ಕೊಂಡು ಬಂದಿರೋದು ಎಲ್ಲ ಟೇಸ್ಟ್ ಮಾಡಿಸ್ತೀನಿ ಇವತ್ತು ಅಂತ. ಬೈ ದ ವೇ, ಇವನು ನನ್ನ ತಮ್ಮ ಸಂಚಿತ್ ಅಂತ. ನಮಸ್ಕಾರ. ಹ್ಞೂ ನಮಸ್ಕಾರ. ಸರಿ ಬನ್ನಿ ಹೋಗೋಣ. ಸೊ ನಮಗೆ ಬೇಸಿಕಲಿ ನಾನು ನಿಮ್ಗೆಲ್ಲರಿಗೂ ಗೊತ್ತು, ಎಲ್ಲ ಕಡೆ ಹೇಳಿದೆ ನಾವು ವೆಜಿಟೇರಿಯನ್ಸ್ ಅಂತ. ಸೊ ತುಂಬ ಇಷ್ಟ ಆಗೋದಂದರೆ ಚಾಟ್ಸು, ಬಾಂಬೆ ಚಾಟ್ಸ್, ಕೋಲ್ಕತ್ತಾ ಚಾಟ್ಸ್ ಆ್ಯಂಡ್ ಚೈನೀಸ್ ಆಗಿರ್ಬೋದು, ಮಂಚೂರಿಯನ್ ಅದು ಇದು ಇನ್ನೇನೋ ತಿಂತೀವಿ ನಾವು, ವಡಾಪಾವ್, ಗೋಲ್ಗಪ್ಪ, ನಾರ್ತ್ ಇಂಡಿಯನ್ ಕ್ಯುಸಿನ್ ಅದೆಲ್ಲ ಇವಾಗ ತಿನ್ನೋಕ್ಕಲ್ಲ, ಚಾಟ್ಸಿಗೆ ಬರಲ್ಲ. ಸೊ ಅದೇ ಥರ ಒಂಚೂರು ಹುಡ್ಕೊಂಡು ಹೋಗೋಣ. ಈ ಸ್ಟ್ರೀಟ್ ಫುಲ್ಲು ಏನಿದೆ ಎಲ್ಲ ಥರ ಸಿಗುತ್ತೆ, ಸೌತ್ ಇಂಡಿಯನಿಂದ ಹಿಡಿದು ಚೈನೀಸಿಂದ ಹಿಡಿದು ಚಾಟ್ಸ್ ಎವ್ರಿಥಿಂಗ್. ಸೊ ಲೆಟ್ಸ್ ಎಕ್ಸ್ಪ್ಲೋರ್. ಸೊ ನಾನು ಬಂದು ಆರ್ಡೆಂಟ್ ಕಾಫಿ ಲವರ್, ಕಾಫಿ ಅಂದರೆ ಸಖತ್ ಇಷ್ಟ. ಸೊ ಬೈ ಟು ಕಾಫಿ ನನ್ನ ಗೋ ಟು ಪ್ಲೇಸ್ ಕಾಫಿಗೋಸ್ಕರ. ಬೈ ಟು ಕಾಫಿಲಿ ಬಿಸಿ ಬಿಸಿಯಾಗಿ ನೀವು ಹೋಗಿದ್ರೆ ಇಡ್ಲಿನೂ ಸಿಗುತ್ತೆ, ನಿಮಗೂ ಗೊತ್ತು. ಸೊ ಇಲ್ಲಿ ಸ್ಪೆಷಲಾಗಿ ಯಾವಾಗಲೂ ಬಂದರೂ ರೆಗ್ಯುಲರಾಗಿ ಇಡ್ಲಿ ಆ್ಯಂಡ್ ಕಾಫಿ ತೊಗೊಂಡೇ ತೊಗೋತೀವಿ. ಸೊ ಲೆಟ್ಸ್ ಗೋ ಆ್ಯಂಡ್ ಟೇಸ್ಟ್. ಆ್ಯಂಡ್ ಅದಕ್ಕಿಂತ ಇಡ್ಲಿಗಿಂತ ನಂಗೆ ಇಷ್ಟ ಆಗೋದು ಚಟ್ನಿ. ಬನ್ನಿ, ಇದು ಬೈ ಟು ಕಾಫಿ ಅವ್ರ ಸ್ಪೆಷಲ್ ಬೆಣ್ಣೆ ಇಡ್ಲಿ. ಇದ್ರ ಮೇಲೆ ಬೆಣ್ಣೆ ಹಾಕ್ಕೊಟ್ಟಿದ್ದಾರೆ ನೋಡಿ. ತುಂಬ ಹಸಿವಾಗ್ತಿರ್ಬೇಕಾದ್ರೆ ಖಾಲಿ ಹೊಟ್ಟೆಲಿ ಬಂದು ಇಡ್ಲಿ ತಿಂದರೆ. ಆ್ಯಂಡ್ ಇಡ್ಲಿನಂತ ಜಾಸ್ತಿ ನಂಗೆ ಇಷ್ಟ ಆಗೋದು ಚಟ್ನಿ. ಚಟ್ನಿ ಚಟ್ನಿಯಿಂದ ಇಡ್ಲಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನಮ್ಮಿಬ್ರಿಗೂ ತುಂಬ ಫೇವ್ರೇಟು, ನನಗೂ ತಿನ್ನಕ್ ಬಿಡೋ. ನಿನ್ಗಿದು ಬೇಕಿತ ಮಗನೇ. ಪರ್ಫೆಕ್ಟ್ ಬ್ಲೆಂಡ್ ಆಫ್ ಡಿಕಾಕ್ಷನ್, ಮಿಲ್ಕ್ ಆ್ಯಂಡ್ ಶುಗರ್ ಎಲ್ಲ ಆನ್ ಪಾಯಿಂಟ್ ಇದೆ. ನಾನು ಜಾಸ್ತಿ ಶುಗರ್ ಪ್ರಿಫರ್ ಮಾಡೋಲ್ಲ ಕಾಫಿಲಿ, ಶುಗರ್ ಲೆಸ್ ಕುಡಿದ್ಬಿಡ್ತೀನಿ. ಇದು ಆಲ್ಮೋಸ್ಟ್ ಈಕ್ವಿವೆಲೆಂಟ್ ಟು ಶುಗರ್ ಲೆಸ್ ಇದೆ ಆ್ಯಂಡ್ ವೆರಿ ಸ್ಟ್ರಾಂಗ್ ಆ್ಯಂಡ್ ವೆರಿ ಫ್ಲೇವರ್ಫುಲ್. ಐ ಲವ್ ದಿಸ್ ಕಾಫಿ, ಬೈ ಟು ಕಾಫಿ. ಹಾಂ ಹಾಂ, ತಲೆನೋವು ಇದ್ರಂತೂ ಬೆಸ್ಟ್ ಮೆಡಿಸಿನ್. ಸೌತ್ ಇಂಡಿಯನ್ ಅಥೆಂಟಿಕ್ ಇಡ್ಲಿ ಚಟ್ನಿ ಅಂತೂ ಟೇಸ್ಟ್ ಮಾಡಿದ್ದಾಯಿತು. ಬಟ್ ಇವಾಗ ಸೌತ್ ಇಂಡಿಯನ್ ಟೇಸ್ಟ್ ಜೊತೆ ಒಂಚೂರು ಬಾಂಬೆ ಮತ್ತು ಒಂಚೂರು ಕಲ್ಕಟ್ಟಾದು ಚಾಟ್ಸ್ ಟೇಸ್ಟ್ ಮಿಕ್ಸ್ ಆದರೆ ಹೇಗಿರುತ್ತೆ, ಅದೇ ಥರ ನಾವು ಮಾಡೋದು ಯೂಶ್ವಲಿ. ನನ್ನ ಫ್ರೆಂಡ್ಸ್ ಜೊತೆ ಬಂದರೆ, ಇವನ ಜೊತೆ ಬಂದ್ರೂ ನಾನು ಎಲ್ಲ ಥರ ವೆರೈಟಿ ಸ್ವಲ್ಪ ಸ್ವಲ್ಪ ತಿನ್ನಲೇಬೇಕು. ಆ್ಯಂಡ್ ಅದಕ್ಕೆ ಇವಾಗ ಅದ್ರ ಪಕ್ಕದಲ್ಲೇ ಬೈ ಟು ಕಾಫಿ ಪಕ್ಕದಲ್ಲೇ ಇಲ್ಲಿ ಬಾಂಬೆ ಆ್ಯಂಡ್ ಕಲ್ಕಟ್ಟಾ ಚಾಟ್ಸ್ ಅಂತ ಇದೆ. ಇಲ್ಲಿ ಚಾಟ್ಸ್ ಮಾತ್ರ ಸೂಪರ್ ಆಗಿರುತ್ತೆ. ಸೊ ಬನ್ನಿ, ಏನು ತಿನ್ಬೋದು ಅಂತ ನೋಡೋಣ. ಪಾವ್ ಭಾಜಿ ಆ್ಯಂಡ್ ದಹಿ ಪಾಪಡಿ ಚಾಟ್ ಬೆಸ್ಟ್. ಇದೆಲ್ಲ ನಾನು ರೆಗ್ಯುಲರಾಗಿ ತಿನ್ನಲ್ಲ, ತಿನ್ನೋಕ್ಕಾಗಲ್ಲ, ಚೀಟ್ ಡೇಸ್ ಇದ್ದಾಗ ಮಾತ್ರ ತಿನ್ನೋದು. ಸೊ ಇವತ್ತು ನಾನು ಚೀಟ್ ಡೇ ಅಂತ ಕನ್ಸಿಡರ್ ಮಾಡ್ತಿದ್ದೀನಿ ಈ ವಿಡಿಯೋ ಮಾಡೋಕ್ಕೋಸ್ಕರ. ದಹಿ ಪಾಪಡಿ ಚಾಟ್ ತುಂಬ ಫೇಮಸ್ ಇಲ್ಲಿ, ಬೆಸ್ಟ್ ಸೆಲ್ಲರ್, ಒನ್ ಆಫ್ ದಿ ಬೆಸ್ಟ್ ಸೆಲ್ಲರ್ಸ್. ಸೊ ನೀವು ನೋಡ್ತಿರೋ ಹಾಗೆ ನಾವು ಇಬ್ರೂ ಬೇರೆ ಬೇರೆ ತೊಗೊಂಡು ಯೂಶಲಿ ಶೇರ್ ಮಾಡಿ ಮಿಕ್ಸ್ ಮಾಡ್ಕೊಂಡು ತಿಂತೀವಿ. ಮತ್ತೆ ಶೇರ್ ಮಾಡು. ಇದು ಇದು ಆಕ್ಚುಲಿ ಚೆನ್ನಾಗಿರೋದು. ಇದೆಲ್ಲ ಸೌತ್ ಬ್ಯಾಂಗ್ಳೂರಲ್ಲಿ ಬಸವನಗುಡಿ ಆಗಿರ್ಬೋದು, ಜಯನಗರ್ ಆಗಿರ್ಬೋದು, ಬನಶಂಕರಿ ಬಿ ಡಿ ಎ ಕಾಂಪ್ಲೆಕ್ಸ್, ಇದೆಲ್ಲ ಒಂಥರ ತಿನ್ಪೋತ್ರಿಗೆ ಅಡ್ಡಾಸ್ ಅಂತ ಹೇಳ್ಬೋದು. ನಮ್ಮ ಮನೆಗೆ ತುಂಬ ಹತ್ತಿರ ಇರೋದು ಬಸವನಗುಡಿ. ಸೊ ಜಾಸ್ತಿ ನಾವು ಇಲ್ಲೇ ಬರ್ತೀವಿ. ಇದ್ಬಿಟ್ಟು ನೆಕ್ಸ್ಟ್ ಟೈಮ್ ನಾನು ನಿಮಗೆ ಬನಶಂಕರಿ ಬಿ ಡಿ ಎ ಕಾಂಪ್ಲೆಕ್ಸ್ ಕರ್ಕೊಂಡು ಹೋಗ್ತೀನಿ. ಅಲ್ಲೂ ಒಂದಷ್ಟು ಜಾಗಗಳಿದೆ, ಅಲ್ಲಿ ಎಲ್ಲೆಲ್ಲಿ ಹೋಗ್ತೀವಿ ಅಂತಲೂ ತೋರಿಸ್ತೀನಿ. ಆಮೇಲೆ ಜಯನಗರ್ಗೂ ಹೋಗೋಣ ಒಂದು ದಿವಸ.
ನೈಟು ಕಾಫಿಲಿ ಇಡ್ಲಿ ಅಂತಿದ್ವಿ, ಇಡ್ಲಿ ಜೊತೆ ಆ ಚಟ್ನಿ ಖಾರ ಖಾರವಾಗಿತ್ತು. ಆ್ಯಂಡ್ ಇಲ್ಲಿ ಈ ಚಾಟಲ್ಲಿ ಹುಳಿ ಖಾರ ಸ್ವೀಟ್ ಎಲ್ಲ ಮಿಕ್ಸ್ ಆಗಿದೆ, ಫುಲ್ ಟ್ಯಾಂಗಿ ಆಗಿದೆ. ಪಾವ್ ಭಾಜಿನೂ ಅಷ್ಟೇ ತುಂಬ ಖಾರ ಖಾರ ಮತ್ತು ನಿಂಬೆಹಣ್ಣಿನ ಹುಳಿ ಎಲ್ಲ ಟೇಸ್ಟು ಒಟ್ಟಿಗೆ ಪರ್ಫೆಕ್ಟ್ ಬ್ಲೆಂಡ್ ಆಫ್ ಟೇಸ್ಟ್. ಪಾವ್ಗೆ ಬಟರ್ ಎಷ್ಟು ಕರೆಕ್ಟಾಗಿ ಹಾಕಿದ್ದಾರೆ, ತುಂಬ ಪರ್ಫೆಕ್ಟ್ ಆಗಿದೆ ಪಾವ್. ಆ್ಯಂಡ್ ಬಟರ್ ಅಂದಿದ್ದಕ್ಕೆ ನೆನಪಾಯ್ತು, ಫಸ್ಟ್ ಈ ವಿಡಿಯೋ ನಾನು ಒಬ್ಳೆ ಮಾಡೋಳಿದ್ದೆ, ಬಟ್ ನೆನ್ನೆ ಒಂಚೂರು ಕಿತ್ತಟ್ಟ ಆಗೋಯ್ತು ನಮ್ಮಿಬ್ರಿಗೂ, ಅದಕ್ಕೆ ಒಂಚೂರು ಬಟರ್ ಹಚ್ಚೋಣ ಅಂತ ಇವನನ್ನು ಕರ್ಕೊಂಬಂದಿದ್ದೀನಿ. ಫಸ್ಟ್ ಬರಲ್ಲ ಅಂದ, ನೋಡೋ ಎಲ್ಲ ಟೇಸ್ಟ್ ಮಾಡೋಕ್ಕೆ ಸಿಗತ್ತೆ ವಿಡಿಯೋದಲ್ಲಿ, ಎಲ್ಲ ನಿಂಗೆ ಕೊಡ್ತೀನಿ ಅಂತ ಹೇಳಿದಕ್ಕೆ ಬಂದಿದ್ದ ನನ್ನ ಜೊತೆ. ಏನಪ್ಪ ಸಮಾಧಾನನ ಇಷ್ಟು ಬೇಗ ಸಮಾಧಾನ ಆಗೋಯ್ತು, ಇನ್ನೂ ಎರಡು ಮೂರು ಕಡೆ ಹೋಗ್ಬೇಕಲ್ಲ, ನಮ್ಮ ಚೈನೀಸ್ ಅಡ್ಡ ಅಲ್ಲೆಲ್ಲ ಹೋಗ್ಬೇಕಲ್ಲ. ಕರೆಕ್ಟ್ ಅಲ್ಲ, ಮರ್ತೇ ಹೋಯ್ತು. ಸೌತ್ ಇಂಡಿಯನ್ ಟೇಸ್ಟ್ ಆಯಿತು, ಆಮೇಲೆ ಸ್ವಲ್ಪ ಚಾಟ್ಸ್ ಆಯಿತು, ಚೈನೀಸ್ತೋ ಬಂತ, ಚೈನೀಸ್ ಕೂಡ ಒಂಚೂರು ಟೇಸ್ಟ್ ಮಾಡಬೇಕು. ಬಟ್ ಇಲ್ಲಿ ಅಂತಾರಾಷ್ಟ್ರೀಯ ಅಂತ ಇದು ನನ್ನ ಫೇವ್ರೇಟ್ ಸ್ಪಾಟು, ಚೈನೀಸ್ ಜೊತೆ ಇಟಾಲಿಯನ್ ಮೆಕ್ಸಿಕನ್ ಎಲ್ಲ ಥರ ಸಿಗುತ್ತೆ, ಮೋಮೋಸ್ ಮಂಚೂರಿಯನ್ಸ್ ಬುರಿಟೋಸ್ ಟ್ಯಾಕೋಸ್ ಅದು ಇದೆಲ್ಲ. ಸೊ ಇವಾಗ ಏನು ತಿನ್ಬೇಕು ಅನಿಸ್ತದೆ? ಎಲ್ಲ ತಿನ್ಬೇಕು ಅನಿಸ್ತದೆ, ಎಲ್ಲ ತಿನ್ನೋಕ್ಕಾಗಲ್ಲ, ಎಲ್ಲ ತಿನ್ನೋಕ್ಕೆ ಏನು ತಿನ್ಬೇಕು ಅನಿಸ್ತದೆ? ಮೋಮೋಸ್ ತಗೋಣ. ಮೋಮೋಸ್ ತಗೋತೀಯ? ಮೋಮೋಸ್ ತಗೋತಂತೆ. ನಾನು ಯಾವುದಾದ್ರೂ ಮಂಚೂರಿಯನ್ ಏನಾದರೂ ಟ್ರೈ ಮಾಡ್ತೀನಿ, ಬನ್ನಿ ನೋಡೋಣ, ಮೆನ್ಯು ನೋಡೋಣ ಬನ್ನಿ. ಕೊನೆಗೂ ಇಷ್ಟೆಲ್ಲ ಡಿಸ್ಕಷನ್ ಆದಮೇಲೆ ನಾನು ಆಲೂ ಮಂಚೂರಿಯನ್ ತೊಗೊಳೋಣ ಅಂದ್ಕೊಂಡಿದ್ದೀನಿ, ಆ್ಯಂಡ್ ಇವನು ಮೋಮೋಸ್ ಮೋಮೋಸ್ ಅಂತಿದ್ದಾನೆ, ಸೊ ಒಂದು ಪನೀರ್ ಮೋಮೋಸ್ ತೊಗೊಳೋಣ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಅದ್ರ ಜೊತೆ ಇಲ್ಲಿ ಟ್ಯಾಕೋಸ್ ತುಂಬ ಚೆನ್ನಾಗಿರುತ್ತೆ, ಸೊ ಅದು ನಿಮ್ಗೆ ನೋಡಬೇಕು. ಸೊ ಅದು ಮೂರು ಆರ್ಡರ್ ಮಾಡೋಣ ಅಂತ ಹೋಗ್ತಾಯಿದ್ವಿ. ಸೊ ಈ ಜಾಗ ಸ್ಪೆಷಾಲಿಟಿ ಏನಂದರೆ ನಂಗೆ ಇಷ್ಟ ಆಗೋದು, ನಮ್ಮ ವೆಜಿಟೇರಿಯನ್ಸ್ಗೆ ಎಲ್ಲ ಕ್ಯೂಸಿಂದು ಒಟ್ಟಿಗೆ ಒಂದೇ ಕಡೆ ಇಟ್ಟಿದ್ದಾರೆ, ಸೊ ಅದು ಒಂದು ಖುಷಿ ಆಗುವಂಥ ಒಂದು ವಿಷಯ. ಆಚೆಯಿಂದ ಫುಲ್ ಕ್ರಿಸ್ಪಿ ಕ್ರಿಸ್ಪಿ ಆಗಿದೆ, ಒಳಗೆ ಫುಲ್ ಸಾಫ್ಟ್ ಸಾಫ್ಟ್ ಆಗಿದೆ. ನನ್ನ ಎಷ್ಟೋ ನಾನ್ ವೆಜಿಟೇರಿಯನ್ ಫ್ರೆಂಡ್ಸ್ ಇದ್ದಾರೆ, ಅವರು ಬಿರಿಯಾನಿ ಅಂತ ತುಂಬ ಅದ್ರ ಬಗ್ಗೆ ಹಂಗೆ ಹಿಂಗೆ ಅಂತ ಹೊಗಳ್ತಿರ್ತಾರೆ, ಅದೆಲ್ಲ ನಮ್ಗೆ ಅರ್ಥ ಆಗಲ್ಲಪ್ಪ, ನಮ್ಗೆ ಇದೇ ಎಲ್ಲ ಥರ ದೊಡ್ಡ ವಿಷಯ ಇದ್ದಂಗೆ. ಚೆನ್ನಾಗಿ ಹೇಳಿದ್ರಿ. ಸೊ ಒಂದ್ಸಲ ತಿನ್ನಕ್ಕಂತ ಬಂದರೆ ನಮ್ಮಿಬ್ರಿಗೆ ಅಷ್ಟೊಂದೇನು ಖರ್ಚಾಗಲ್ಲ, ನಾವು ಏನೇನು ತಿಂದ್ವಿ ಅಲ್ಲಿ, ಒಂದು ಪ್ಲೇಟ್ ಇಡ್ಲಿ ಎಲ್ಲ ಒಂದೊಂದು ಪ್ಲೇಟ್ ತೊಗೊಂಡು ಶೇರ್ ಮಾಡ್ಕೊತೀವಿ, ಅಲ್ಲೊಂದು 40 ರೂಪಾಯಿ ಆಯಿತು, ಆಮೇಲೆ ಚಾಟ್ಸ್ ಎಲ್ಲ ಸೇರಿಸಿ ಒಂದು 150 ರೂಪಾಯಿ ಆಯಿತು, ಆ್ಯಂಡ್ ಇಲ್ಲಿ ಇದನ್ನ ಸೇರಿಸಿ ಒಂದು 200 ರೂಪಾಯಿ ಆಯಿತು. ಸೊ ಎಲ್ಲ ಸೇರಿಸಿ ಒಂದು 500 ಒಳಗೆ ನಮ್ಮ ಫುಡ್ ಟೂರ್ ಮುಗಿಯುತ್ತೆ. ಒಂದು 10 ದಿವಸಕ್ಕೊಂದ್ಸಲ ನಾವು ಈ ಥರ ಬರ್ತಾ ಇರ್ತೀವಿ ಅಲ್ವಾ? ಆಲ್ಮೋಸ್ಟ್. ಇದು ಫ್ರೈಡ್ ಇರೋದ್ರಿಂದ ನಾನು ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೀನಿ ತಿನ್ನಕ್ಕೆ 2-3 ಸಲ, ಬಿಕಾಸ್ ಸ್ಟೀಮ್ ಮೋಮೋಸ್ ಆ್ಯಕ್ಚುಲಿ ಡಯಟಿಗೆ ಬರುತ್ತೆ, ಬಟ್ ಇದು ಡೀಪ್ ಫ್ರೈಡ್ ಇರೋದ್ರಿಂದ ಜಸ್ಟ್ ಸೀಡ್ಡೇ ಥರ ತಿನ್ನೋಕ್ಕೆ, ಸೀಡ್ಡೇ ಆದ್ರೂ ನಂಗೊಂಥರ ಬೇಜಾರಾಗ್ತಿದೆ, ಬಟ್ ನೋಡೋಕೆ ತುಂಬ ಚೆನ್ನಾಗಿದೆ, ಘಮ ಘಮ ವಾಸನೆ ಬರ್ತಿದೆ, ಜಸ್ಟ್ ಅ ಬೈಟ್. ಇದು ಮೆಕ್ಸಿಕನ್ ಡಿಶ್, ವೆಜ್ ಕ್ವೆಸಿಡಿಲಾಸ್ ಅಂತ. ಟ್ಯಾಕೋಸ್ ತೊಗೊಂಡ್ರೆ ಅದು ಸ್ವಲ್ಪ ಹಾರ್ಡ್ ಇರುತ್ತೆ, ನಂಗೆ ಅದು ಇಷ್ಟ ಆಗಲ್ಲ, ಕ್ವೆಸಿಡಿಲಾಸ್ ಸ್ವಲ್ಪ ಸಾಫ್ಟ್ ಇರುತ್ತೆ ಮೇಲ್ ರ್ಯಾಪರು. ಸೊ ಇದು ಒನ್ ಆಫ್ ದಿ ಡಿಶಸ್ ನಮಗೆ ತುಂಬ ಇಷ್ಟ ಆಗುವಂಥದ್ದು. ಈ ವಾಸನೆ ಒಂಥರ ಸ್ವರ್ಗ, ಬಾಯಲ್ಲಿ ಆಲ್ರೆಡಿ ನೀರು ಬರ್ತಿದೆ. ಸೊ ನಾವು ಬ್ರಾಹ್ಮಿನ್ಸು, ಕೇಳಬೇಕಾ, ಬ್ರಾಹ್ಮಣರ ಮನೇಲಿ ಪುಳಿಯೋಗರೆ ಒಂದು ಲೆವೆಲ್ಗೆ ಹೈಪ್ ಇರುತ್ತೆ. ಆ್ಯಂಡ್ ಇಲ್ಲಿ ಪರ್ಟಿಕ್ಯುಲರ್ಲಿ ಪುಳಿಯೋಗರೆ ಪಾಯಿಂಟ್ ಬಂದು ಸೌತ್ ಬ್ಯಾಂಗ್ಳೂರಲ್ಲಿ ಪುಳಿಯೋಗರೆಗೆ ತುಂಬ ಫೇಮಸ್ ಆಗಿರೋಂಥ ಒಂದು ಜಾಗ. ಆ್ಯಂಡ್ ಇದ್ರ ಜೊತೆ ನಾನು ರೆಗ್ಯುಲರಾಗಿ ಇಲ್ಲಿಂದ ಪೊಂಗಲ್ಲು, ಬಿಸಿಬೇಳೆಬಾತು, ಆಮೇಲೆ ಸ್ವೀಟ್ ಪೊಂಗಲ್ಲು, ಖಾರ ಪೊಂಗಲ್ಲು, ಆಲ್ಮೋಸ್ಟ್ ಮೆದು ದೋಸೆ, ರಾಗಿ ದೋಸೆ, ಆ ಥರ ಸುಮಾರು ಪದಾರ್ಥಗಳು ಸಿಗುತ್ತೆ. ಆ್ಯಂಡ್ ಸ್ಪೆಷಾಲಿಟಿ ಏನಂದರೆ ಎಲ್ಲ ಮನೇಲೆ ಮಾಡಿರೋ ಥರ ಇರುತ್ತೆ, ಆಚೆಯಿಂದ ತರ್ಸ್ಕೊಂಡು ತಿಂತಿದ್ದೀವಿ ಅನ್ನೋ ಫೀಲೇ ಬರೋಲ್ಲ. ಸೊ ತುಂಬ ರೆಗ್ಯುಲರಾಗಿ ಇಲ್ಲಿಂದ ನಾನು ತರ್ಸ್ಕೊಂಡು ತಿನ್ನೋದ್ರಿಂದ ತುಂಬ ಸ್ಪೆಷಲ್ ಆಗಿರೋಂಥ ಜಾಗ ನನಗೆ. ಐ ವುಡ್ ರೆಕಮೆಂಡ್ ಪುಳಿಯೋಗರೆ ಪಾಯಿಂಟ್ ಬಂದು ಒಂದ್ಸಲ ಪುಳಿಯೋಗರೆ ತಿನ್ನಿ, ನೀವು ಎಲ್ಲ ಮೈ ಮರೆತು ಬಿಡ್ತೀರ ಈ ಪುಳಿಯೋಗರೆ ತಿನ್ನಿ, ಅದಂತೂ ನಿಜ. ಆ್ಯಂಡ್ ಪುಳಿಯೋಗರೆ ಜೊತೆ ಇನ್ನೊಂದು ಸ್ಪೆಷಲ್ ಏನಂದರೆ ಈ ಮಸಾಲೆ ವಡ, ಪುಳಿಯೋಗರೆ ಜೊತೆ ಮಸಾಲೆ ವಡ ತಿಂತಿದ್ರೆ ಅಂತೂ ಬೆಸ್ಟ್ ಕಾಂಬಿನೇಷನ್. ಪುದೀನ, ಸಬ್ಬಸ್ಕಿ, ಕೊತ್ತಂಬರಿ ಮಿಕ್ಸ್ ಆಗಿದೆ ಈ ಮಸಾಲೆ ವಡೆ. ಒಂದು ಮಟ್ಟಿಗೆ ಆಲ್ಮೋಸ್ಟ್ ಎಲ್ಲ ಟೇಸ್ಟ್ ಮಾಡಿದ್ದೀವಿ. ನಾವು ಯೂಶ್ವಲಾಗಿ ಏನೇನು ತಿಂತೀವಿ ನಮ್ಮ ಅಡ್ಡದಲ್ಲಿ, ನಮ್ಮ ಸಂಜೆ ಅಡ್ಡದಲ್ಲಿ ಎಲ್ಲ ನಿಮ್ಗೆ ಹೇಳಿದ್ದೀನಿ, ಬಟ್ ಇದೆಲ್ಲದಕ್ಕಿಂತ ಮೀರಿ ಒಂದು ಫೇವ್ರೆಟ್ ಡಿಶ್ ಇದೆ ನಂದು. ಯೂಶ್ವಲಿ ನಾನು ಇನ್ಸ್ಟಾಗ್ರಾಮ್ ಸ್ಟೋರೀಸ್ ಹಾಕಿದಾಗೆಲ್ಲ ನಾನು ಅದನ್ನು ಮೆನ್ಷನ್ ಮಾಡಿರ್ತೀನಿ ನೀವು ಕೇಳಿದಾಗ ಫೇವ್ರೆಟ್ ಫುಡ್ ಯಾವುದು ಅಂತ. ನೀವು ಗೆಸ್ ಮಾಡಿರ್ಬೋದು ಯಾವುದೋ,
ಗೋಲ್ಗಪ್ಪ. ಏಕೆ ಪಾನಿಪುರಿ ಏನು ಕರಿತೀರೋ ಕರೀರಿ. ಪಾನಿಪುರಿ ಒಂಥರ ಸೌತ್ ಇಂಡಿಯನ್ ನೇಮ್ ಅಂತ ಹೇಳ್ಬೋದು. ಗೋಲ್ಗಪ್ಪ ಬಂದು ಸ್ವಲ್ಪ ಮುಂಬೈ ಕೋಲ್ಕತ್ತಾ ಕಡೆ ಕರೆಯೋ ಒಂದು ಹೆಸರು. ಸೊ ಗೋಲ್ಗಪ್ಪ ನಮ್ಮ ಯೂಶ್ವಲ್ ಗೋಲ್ಗಪ್ಪ ಅಡ್ಡ ಯಾವುದು, ತುಂಬ ಚೆನ್ನಾಗಿರೋ ಗೋಲ್ಗಪ್ಪ ಇಲ್ಲಿ ಹತ್ತಿರದಲ್ಲಿ ಯಾವ್ದು ಸಿಗುತ್ತೆ, ಎಲ್ಲಿ ನಾವು ಯೂಶ್ವಲಿ ತಿಂತೀವಿ ಅಂತ ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತೀನಿ, ಬನ್ನಿ. ಹಾಯ್ ಗೈಸ್, ಸೊ ನಾನು ಹೇಳ್ದಂಗೆ ನಮ್ಮ ಗೋಲ್ಗಪ್ಪ ಅಡ್ಡ ಹತ್ರ ನಿಮ್ಮನ್ನ ಕರ್ಕೊಂಬಂದಿದ್ದೀನಿ. ಅದು ಚಾಟ್ ಟೈಮ್ಸ್ ಅಂತ ನಮ್ಮ ಮನೆ ಹತ್ರ ಇರೋದು. ಇಲ್ಲಿನ ಸ್ಪೆಷಾಲಿಟಿ ಏನಂದರೆ ಗೋಲ್ಗಪ್ಪ ನಂಗೆ ಯಾಕೆ ಇಲ್ಲಿ ಪರ್ಟಿಕ್ಯುಲರ್ಲಿ ಇಷ್ಟ ಅಂದರೆ ಇದ್ರ ಪಾನಿ ತುಂಬ ಖಾರವಾಗಿ ಹುಳಿಯಾಗಿರುತ್ತೆ. ನಂಗೆ ಅದೇ ಥರ ಬೇಕು, ಕಟ್ಟಿ ಮೀಟಿ ಇರಲ್ಲ. ಆ್ಯಕ್ಚುಲಿ ಸ್ವೀಟ್ ಬೇಕಂದರೆ ಮಿಕ್ಸ್ ಮಾಡ್ಕೋಬೋದು, ಅದ್ರ ಒಳಗೆ ಸ್ವೀಟ್ ಮಿಕ್ಸ್ ಮಾಡಿರಲ್ಲ ಅದೊಂದು. ಮತ್ತು ಪಾನಿಲಿ ತುಂಬ ಡಿಸ್ಟಿಂಕ್ಟಾಗಿ ಟೇಸ್ಟ್ ಬರೋಕ್ಕೆ ಆಮ್ಲ ಎಲ್ಲ ಹಾಕಿರ್ತಾರೆ. ಆ್ಯಂಡ್ ಅದ್ರ ಜೊತೆ ಪೂರಿ ಏನಿರುತ್ತೆ, ಯೂಶ್ವಲಿ ಮೈದಾ ಅಥವಾ ರವೆಯಿಂದ ಮಾಡಿರ್ತಾರೆ, ಬಟ್ ಇಲ್ಲಿ ಗೋಧಿಯಿಂದ ಮಾಡಿರ್ತಾರೆ, ಹೋಲ್ ವೀಟಿಂದ ಪೂರೀಸ್ ಮಾಡಿರ್ತಾರೆ. ಇವರೇ ಮಾಡೋದು, ಇಲ್ಲೇ ತಯಾರಿಸುವಂಥ ಪುರಿಗಳು, ಆಚೆಯಿಂದ ಎಲ್ಲೂ ತರಿಸಲ್ಲ. ಹಾಗಾಗಿ ಸ್ವಲ್ಪ ಹೆಲ್ತ್ ವೈಸ್ ಡಯಟ್ ವೈಸೂ ಹೆಲ್ಪ್ ಆಗುತ್ತೆ ಅಂತ ನಾನು ಇಲ್ಲೇ ಬರೋದು ತಿನ್ನೋಕ್ಕೆ. ಆ್ಯಂಡ್ ಒಳಗೆ ಫಿಲ್ಲಿಂಗಲ್ಲಿ ಇನ್ನೊಂದು ಕೇಳಿಸ್ಕೊಳ್ಳಿ, ಆಲೂ ಜೊತೆ ಸ್ಪ್ರೌಟ್ಸ್ ಕೂಡ ಹಾಕ್ತಾರೆ, ಹೆಸರುಕಾಳು. ಸೊ ಎಲ್ಲ ರೀತಿಲೂ ಟೇಸ್ಟು ಆಯಿತು, ಹೆಲ್ತು ಆಯಿತು. ಹಾಗಾಗಿ ಇಲ್ಲಿ ಚಾಟ್ ಟೈಮ್ಸ್ ಗೋಲ್ಗಪ್ಪ ಏನಿದೆ ನಾನು ತುಂಬ ಫೇವ್ರೇಟ್ ಆಗಿರೋದು, ನಿಮ್ಗೆ ತೋರಿಸ್ತೀನಿ ಬನ್ನಿ ಹೇಗಿರುತ್ತೆ ಅಂತ. ಸೊ ನಮ್ಮ ಸಂಜೆ ಅಡ್ಡ ಬಗ್ಗೆ ನಾವು ನಿಮಗೆ ತಿಳಿಸಿದ್ದೀವಿ. ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ನಾನು ಬಯಸ್ತೀನಿ. ನಾನು ಮತ್ತು ನನ್ನ ತಮ್ಮ ಹೆಂಗೆ ಟೈಮ್ ಪಾಸ್ ಮಾಡ್ತೀವಿ ನಮ್ಮ ಸಂಜೆ ಅಡ್ಡದಲ್ಲಿ ತಿನ್ಕೊಂಡು ಅಂತ ನಿಮಗೆ ನಾನು ತಿಳಿಸಿದ್ದೀನಿ. ಇದ್ರ ಜೊತೆ ನಿಮ್ಮದು ಸಂಜೆ ಅಡ್ಡ ಎಲ್ಲೆಲ್ಲಿ ಹೋಗ್ತೀರಾ, ನೀವು ಯಾವ್ಯಾವ ಜಾಗಕ್ಕೆ ಹೋಗಿ ತಿಂತೀರಾ, ನಿಮ್ಮ ಸ್ನ್ಯಾಕ್ ಪ್ರಯಾರಿಟೀಸ್ ಏನು, ಅದೆಲ್ಲ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಕೂಡ ಅದನ್ನ ಓದ್ಬಿಟ್ಟು ನಾನು ವಿಸಿಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾನು ನಿಮ್ಮ ಕೆಲವೊಂದು ಪ್ಲೇಸಸ್ ಬಗ್ಗೆ ಹೇಳಿದ್ದೀನಿ, ನೀವು ಕೆಲವೊಂದು ಪ್ಲೇಸಸ್ ಬಗ್ಗೆ ನನಗೆ ಹೇಳಿ. ನಾವು ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಥರ ಒಬ್ರಿಗೊಬ್ರು ಸಜೆಷನ್ಸ್ ಕೊಟ್ಕೊಂಡು ಎಕ್ಸ್ಪ್ಲೋರ್ ಮಾಡ್ತಾ ಇರೋಣ ಇದೇ ಥರ ತಿಂಡಿನ. ಆ್ಯಂಡ್ ನಾನು ತುಂಬ ದೊಡ್ಡ ಫುಡಿ ಚಿಕ್ಕ ವಯಸ್ಸಿಂದನೂ, ಬಟ್ ಇತ್ತೀಚೆಗೆ ಸ್ವಲ್ಪ ಆ್ಯಕ್ಟರ್ ಆಗಿರೋದ್ರಿಂದ ಡಯಟ್ ಕಾನ್ಷಿಯಸ್ ಆಗಿದ್ದೀನಿ. ಸೊ ನಾನು ಏನೇ ತಿಂದ್ರೂ ಐ ಮೇಕ್ ಶೂರ್ ಅದರಲ್ಲಿ ಹೆಲ್ತ್ ಬೆನಿಫಿಟ್ಟು ಇರಬೇಕು. ಕಂಪ್ಲೀಟ್ಲಿ ಹೆಲ್ದಿ ಇಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದು ಲೆವೆಲ್ವರೆಗೂ ಒಂಚೂರು ಹೆಲ್ತು ಇರಬೇಕು, ಟೇಸ್ಟು ಇರಬೇಕು. ಸೊ ನೀವು ಕೂಡ ಅದೇ ಪ್ರಯತ್ನ ಪಡಿ, ಬಿಕಾಸ್ ಲಾಂಗ್ ಟರ್ಮಲ್ಲಿ ಜಂಕ್ ಫುಡ್ ನಿಜವಾಗ್ಲೂ ಹಾನಿಕಾರಕ ನಮ್ಮ ದೇಹಕ್ಕೆ. ಸೊ ಅದನ್ನ ನಾವು ಅವಾಯ್ಡ್ ಮಾಡೋಣ. ಟೇಸ್ಟು ಆಯಿತು, ಹೆಲ್ತೂ ಆಯಿತು. ಸೊ ಅದು ಒಂದು ಕಾನ್ಸಂಟ್ರೇಟ್ ಮಾಡಿ ತಲೆಯಲ್ಲಿ ಇಟ್ಕೊಳ್ಳಿ. ಸೊ ನಮ್ಮ ಈ ಫುಡ್ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಬಯಸ್ತೀನಿ. ನಾನು ಸಂಜನಾ, ಇವನು ಸಂಚಿತ್. ಸೊ ನಮ್ಮ ಕಲೆಕ್ಟಿವ್ ಹೆಸರು ನಾವು ಯೂಶ್ವಲಿ ಸಂಜುಚಿತ್ ಅಂತ ಹೇಳ್ತಿರ್ತೀವಿ. ಸೊ ಸಂಜೆ ಅಡ್ಡ ವಿತ್ ಸಂಜುಚಿತ್ ಅಂತ ಹೇಳ್ಬೋದು ಈ ಎಪಿಸೋಡಿನ ಟೈಟಲ್. ಆ್ಯಕ್ಚುಲಿ ಟೈಟಲ್ ಸಿಕ್ತು ಈ ಎಪಿಸೋಡ್ಗೆ, ಆ್ಯಕ್ಚುಲಿ ವಿಡಿಯೋಗೆ. ಸೊ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಇದನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮ್ಮೆಲ್ಲರಿಗೂ ಗೊತ್ತು, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಲೇಬೇಡಿ. ನೆಕ್ಸ್ಟ್ ವೀಡಿಯೋ ಸಿಗೋಣ ಇನ್ನೊಂದಷ್ಟು ಎಕ್ಸ್ಕ್ಲೂಸಿವ್ ಕಂಟೆಂಟ್ ಆ್ಯಂಡ್ ಬ್ಲಾಗ್ಸ್ ಜೊತೆ. ಥ್ಯಾಂಕ್ ಯು, ಬಾಯ್ ಬಾಯ್.